ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆ ಸಿ ಟಿ ಕೋರ್ಟ್ ಇಶ್ಯೂ ನಿಮಗೆ ಗೊತ್ತಿರುತ್ತೆ ಪ್ರಶಾಸ್ ಒತ್ಸೋದ್ರಿ ಬೀಟರ್ ಏನೇನು ಆಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಮುಂದೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ನ ಮಾಡಿ ಇಲ್ಲಿ ಅರೌಂಡ್ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಅರೌಂಡ್ ನಿಮಗೆ ರಿಪೀಟರ್ಸ್ ವಿದ್ಯಾರ್ಥಿಗಳು ಬರ್ತಾರಂತ ಮಾಹಿತಿ ಇದೆ ಅರೌಂಡ್ ನಿಮಗೆ ಒಂದು ಲಕ್ಷದ ಎಂಬತ್ತೈದು ಸಾವಿರದಿಂದ ಅರೌಂಡ್ ಎರಡು ಲಕ್ಷ ಫ್ರೆಶಸ್ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಮಾಹಿತಿ ಬರ್ತಾಯಿದೆ ಇಲ್ಲಿ ರಿಪಿಟರ್ಸ್ ಹೊರ ವಿದ್ಯಾರ್ಥಿಗಳು ಐದರಿಂದ ಹತ್ತು ಸಾವಿರ ಇರೋದು ಈಗ ಅರೌಂಡ್ ಟ್ವೆಂಟಿ ಟು ತರ್ಟಿ ತೌಸಂಡ್ ಏಕೈಕಿ ಆಗಿರೋದು ಕಾರಣ ಕೋವಿಡ್ ನೈಂಟೀನ್ ನಿಮಗೆ ಹಾಗೆ ಕೋವಿಡ್ ಪಾಸ್ ಪಾಸಾದರೂ ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಯಿತು ಏನೋ ಆಯಿತು ರೀಸನ್ನಿಂದ ಅವರು ಬಂದಿದ್ದರು ಇಲ್ಲಿ ವಿದ್ಯಾರ್ಥಿಗಳಿಗೆ ವರ್ಷ ವರ್ಷ ರಿಪಿಟರ್ಸ್ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕೂಡ ಬರೀತಾರೆ ಆದರೆ ಈ ವರ್ಷ ಜಾಸ್ತಿ ಆಗಿದೆ ಬಟ್ ವರ್ಷ ವರ್ಷ ಏನಾಗಿತ್ತು ಅಂದರೆ ಅವರು ಪಿ ಯು ಪರೀಕ್ಷೆ ಬರೆದು ನಂತರ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾಯಿದ್ರು ಬಟ್ ಈ ಬಾರಿ ಏನಾಗಿದೆ ಅಂದರೆ ಅವರು ಯಾವುದೇ ರೀತಿ ಪಿ ಯು ಪರೀಕ್ಷೆ ಬರೆದಿಲ್ಲ ಅದಕ್ಕೆ ಈ ರೀತಿ ತೊಂದರೆ ಆಗಿದೆ ಇದರಿಂದ ನೀವು ವರ್ಷ 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 ರಿಪೀಟರ್ಸ್ ವಿದ್ಯಾರ್ಥಿಗಳಿಂದ ಫ್ರೆಶರ್ಸಿಗೂ ಕೂಡ ಅಫೆಕ್ಟ್ ಆಗ್ತಾ ಇತ್ತು ಆದರೆ ಪರ್ಸೆಂಟೇಜ್ ಕಡಿಮೆ ಇತ್ತು ಬಟ್ ಈ ವರ್ಷ ಪರ್ಸೆಂಟೇಜ್ ಬಂದ್ಬಿಟ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಇದರಿಂದ ನಮಗೆ ಈಗ ಫ್ರೆಷರ್ಸ್ ವಿದ್ಯಾರ್ಥಿಗಳು ರಿಪೀಟೆಡ್ಸ್ ವಿದ್ಯಾರ್ಥಿಗಳು ಇಬ್ಬರಿಗೂ ಏನಾಗುತ್ತೆ ಅಂದರೆ ಅಕಾಡೆಮಿ ಕೇರಳಲ್ಲಿ ಬರ್ತಾ ಬಿದ್ದೆ ಬೀಳುತ್ತೆ ಯಾಕಂದರೆ ಇನ್ನೂ ಕೂಡ ನಿಮ್ಮದು ಎಂಟ್ರಿ ಕೂಡ ಆಗಿಲ್ಲ ಅಡ್ಮಿಷನ್ ಪ್ರೊಸೀಜರ್ ಕೂಡ ಆಗಿಲ್ಲ ಆಕ ಸಾಕಷ್ಟು ಪ್ರೈವೇಟ್ ಖಾಸಗಿ ಕಾಲೇಜುಗಳು ಆಲ್ರೆಡಿ ಕಾಲೇಜಸ್ನ ಕೂಡ ಶುರು ಮಾಡಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ತೊಂದರೆ ಆಗುತ್ತೆ ಎರಡನೇ ತೊಂದರೆ ಬಂದ್ಬಿಟ್ಟು ಸೀಟ್ ಆಗೋದು ಇಲ್ಲಿ ಈಗ ಮತ್ತೆ ರ್ಯಾಂಕಿಂಗ್ ಬದಲಾವಣೆ ಆಗೋ ಕಾರಣ ಹೇಳೋಕ್ಕಾಗೋದಿಲ್ಲ ಯಾವ ರ್ಯಾಂಕಿಂಗ್ ಏನಾಗುತ್ತೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಅವರು ಎಕ್ಸ್ಪೆಕ್ಟ್ ಮಾಡಿರೋ ಕಾಲೇಜಸ್ ಸಿಗದೇ ಇರಬಹುದು ಅದೇ ರೀತಿ ಇದರಿಂದ ಇನ್ನೊಂದು ಎರಡನೇ ತರೀ ವರ್ತ ಅಂದರೆ ಕಾಮಂಟ್ ಕೇದು ಇನ್ನೂ ಕೂಡ ಪಸೆಸ್ ಶುರುವಾಗಿಲ್ಲ ಇನ್ನೂ ಕೂಡ ಕೋರ್ಟ್ ಕೆ ಸಿ ಇನ್ನೂ ಕೂಡ ಆಗಿಲ್ಲ ಅಂದರೆ ಕಾಮಂಟ್ ಕೇದು ಕೂಡ ಇನ್ನೂ ಕೂಡ ಆಗಿಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಇದರಿಂದ ಬಂದಿದೆ ಇದಕ್ಕೆಲ್ಲ ಕಾರಣ ನೀವು ರಿಪೀಟರ್ಸ್ ಅಂದರೂ ತಪ್ಪೇನಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಕಾರಣ ಸಿಚುವೇಶನ್ ಅಂತ ಹೇಳ್ಬೋದು ಎಲ್ಲದಕ್ಕೂ ಕಾರಣ ಕೋವಿಡ್ ಆಗಿರ್ಬೋದು ಸಿಚುಯೇಷನ್ ಆಗಿರ್ಬೋದು ಅಥವಾ ಕೆ ಏನೇ ಅಂತ ಹೇಳೋಕ್ಕಾಗುತ್ತೆ ಇದು ಇವತ್ತಿನ ಅಪ್ಡೇಟ್ಸ್